हाय गुड मॉर्निंग वेलकम दि हिस्टरी क्लासस् ना कड़े पीढ़ी में इतिहास वाक्य अदर अर्थव मीनिंग एंड डेफिनेशन ऑफ हिस्टरी मीनिंग एंड डेफिनेशन ऑफ हिस्टरी अरे इतिहास अर्थ मत वाक्य नेक्स्ट ना कड़े पीढ़ी ऐन इतिहास मोदलने व्यक्ति यारप ಏರೋಡಟಸ್ ಅವರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅದೇ ರೀತಿಯಾಗಿ ಎರಡನೇ ವ್ಯಕ್ತಿ ಸಂತ ಅಗಸ್ಟೀನ್ ಅವರ ಬಗ್ಗೆನೂ ಅಧ್ಯಯನ ಮಾಡಿದ್ದೀವಿ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಇವತ್ತು ಸ್ವಲ್ಪ ಇಂಟ್ರೊಡಕ್ಷನ್ ತಿಳ್ಕೋಬೇಕಾಗುತ್ತೆ ಆತನ ಮೀನಿಂಗ್ ಏನು ಕೊಟ್ಟ ಅರ್ಥ ಇತಿಹಾಸದ ಅರ್ಥ ಏನು ಕೊಟ್ಟ ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ಈತನು 1818ರಲ್ಲಿ ಜರ್ಮನಿಯ ಟ್ರಯರ್ ಎನ್ನುವಂತಹ ಪ್ರದೇಶದಲ್ಲಿ ಜನಿಸಿದ ಜರ್ಮನಿಯ ಟ್ರಯರ್ ಎನ್ನುವಂತಹ ಪ್ರದೇಶದಲ್ಲಿ ಈತ ಜನಿಸಿದ ಅಷ್ಟೇ ಅಲ್ಲದೆ ಈತನಿಗೆ ಒಬ್ಬ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ಸಮಾಜಶಾಸ್ತ್ರಜ್ಞ ಇತಿಹಾಸಕಾರ ಪತ್ರಕರ್ತ ಕ್ರಾಂತಿಕಾರಿ ಮುಂತಾದ ಹೆಸರುಗಳಿಂದ ಈತನನ್ನು ಕರೆಯುತ್ತಾರೆ ಅಂತ ಕರೆದರೆ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ಕ್ರಾಂತಿಕಾರಿ ಸಮಾಜ ಸುಧಾರಕ ಸಮಾಜಶಾಸ್ತ್ರಜ್ಞ ರಾಜ್ಯಕ್ಕೂ ಸಹಿತ ರಾಜ್ಯ ನೀತಿ ತಜ್ಞ ಮತ್ತು ಅಷ್ಟೇ ಅಲ್ಲದೆ ಒಬ್ಬ ಸಮಾಜವಾದಿ ವ್ಯಕ್ತಿ ಕ್ರಾಂತಿಕಾರಿ ವ್ಯಕ್ತಿ ಪತ್ರಕರ್ತ ಹೀಗೆ ಹಲವಾರು ಹೆಸರಿನಿಂದ ಈತನನ್ನು ಕರೆಯುತ್ತಾರೆ ಯಾಕೆ ಕರೀತಾರಪ್ಪ ಅಂದರೆ ಈತನು ಒಬ್ಬ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡಿರುವಂಥ ವ್ಯಕ್ತಿ ಹೇಗಾದರೂ ಮಾಡಿ ಸಮಾಜವನ್ನು ಪರಿವರ್ತನೆ ಮಾಡಬೇಕು ಚೇಂಜಸ್ ಮಾಡಬೇಕು ಡೆವಲಪ್ ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಎನ್ನುವಂಥ ವ್ಯಕ್ತಿಯೇ ಯಾರಾಗಿದ್ದರೆ ಕಾರ್ಲ್ ಮಾರ್ಕ್ಸ್ ಆಗಿದ್ದನು ಅದಕ್ಕೋಸ್ಕರ ಈತನು ಇತಿಹಾಸವನ್ನು ಹೊಸ ಆರ್ಥಿಕ ದೃಷ್ಟಿಕೋನದಿಂದ ಅರ್ಥೈಸಿ ವ್ಯಾಖ್ಯಾನಿಸಿದ್ದಾನೆ ಇತಿಹಾಸ ಎಂದರೇನು ಎನ್ನುವುದರ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಕೊಟ್ಟು ಅರ್ಥೈಸಿದ್ದಾನೆ ಏನು ಹೇಳ್ತಾನೆ ಅಂದರೆ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ರಿಚ್ ಅಂಡ್ ಪುವರ್ ಅಂತ ಹೇಳಿ ಕರ್ತೀವಿ ನಾವು ರಿಚ್ ಪಾರ್ಟಿ ಮತ್ತು ಪುವರ್ ಪಾರ್ಟಿ ನಡುವೆ ನಡೆಯುವಂತ ಒಂದು ಸಂಘರ್ಷ ಇದೇ ಇತಿಹಾಸ ಎನ್ನುವಂತ ಒಂದು ಮಾತನ್ನು ಹೇಳ್ತಾನೆ ಯಾಕೆಂದ್ರೆ ಇದು ಶ್ರೀಮಂತರು ಶ್ರೀಮಂತರ ಆಗ್ತಾ ಹೋಗ್ತಾ ಇದ್ದಾರೆ ಬಡವರು ಮತ್ತಷ್ಟು ಬಡತನಕ್ಕೆ ಬರ್ತಾ ಇದ್ದಾರೆ ಯಾವ ರೀತಿ ಹೇಳ್ತೀರಿ ನೀವು ಅಂತ ಹೇಳ್ಬೋದು ಅದರಲ್ಲಿ ನಾವು ನೋಡ್ತೀವಿ ಒಂದು ಕಂಪ್ನಿಯ ಮಾಲೀಕ ಒಂದು ಕಂಪ್ನಿಯನ್ನು ಓಪನ್ ಮಾಡ್ತಾನೆ ಆ ಕಂಪ್ನಿಯನ್ನು ಓಪನ್ ಮಾಡಿ ಬಡವರು ದುಡ್ಸ್ಕೋತಾ ಇದ್ದಾನೆ ಅವ್ರಿಗೆ ನಾವು ಪುವರ್ ಪಾರ್ಟಿ ಅಂತ ಹೇಳಿ ಕರಿತೀವಿ ಪುವರ್ ಪಾರ್ಟಿ ಹೌದಾ ಈ ರೀತಿಯಾಗಿ ರಿಚ್ ಪಾರ್ಟಿ ಇರತಕ್ಕಂಥವನು ಶ್ರೀಮಂತ ಆಗಿರ್ತಾನೆ ಇಲ್ಲಿ ಏನಾಗಿರ್ತಪ್ಪ ಅಂದರೆ ಈ ಕಂಪ್ನಿಯ ಮಾಲೀಕ ಒಂದು ಕಂಪ್ನಿಯನ್ನು ಹಾಕ್ತಾನೆ ಆ ಕಂಪ್ನಿಯಲ್ಲಿ ದುಡ್ತಕ್ಕಂಥವ್ರು ಯಾರಾಗಿರ್ತಾರೆ ಬಡವರಾಗಿರ್ತಾರೆ ಹೆಚ್ಚು ಲಾಭವನ್ನು ಯಾರು ತೆಗೆದುಕೊಂಡಿರ್ತಾರೆ ಮ್ಯಾನೇಜ್ಮೆಂಟ್ MD ಅಂತ ನಾವು ಕರಿತೀವಿ ಅಂದರೆ ಆಡಳಿತದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ MDಗೆ ಹೆಚ್ಚು ಲಾಭವನ್ನು ಹೋಗುತ್ತದೆ ಇಲ್ಲಿ ಕಡಿಮೆ ಲಾಭವನ್ನು ತೆಗೆದುಕೊಂಡು 24 ತಾಸು ಕೆಲಸ ಮಾಡುವಂಥವ್ರು ಯಾರಾಗಿರ್ತಾರೆ ಇಲ್ಲಿ ಲೇಬರ್ ಆಗಿರ್ತಾರೆ ಬಡವರಾಗಿರ್ತಾರೆ ಪುವರ್ ಪಾರ್ಟಿ ಅವರಾಗಿರ್ತಾರೆ ಕನಿಷ್ಠ ಹೊತ್ತಿನ ಚೀಲವನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಊಟದ ಒಂದು ಹೊತ್ತಿನ ಊಟವನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಅವರೇನು ಮಾಡ್ತಾ ಇರ್ತಾರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಇಬ್ಬರ ನಡುವೆ ನಡೀತಕ್ಕಂಥ ಒಂದು ಸಂಘರ್ಷವೇ ಇತಿಹಾಸ ಅದಕ್ಕಾಗಲೇ ಅವ್ರು ಏನು ಮಾಡ್ತಾರೆ ಅಂದರೆ ಕ್ರಾಂತಿಕಾರಿ ಆಗಿರುವಂಥ ವ್ಯಕ್ತಿ ಕಾಂಗ್ರೆಸ್ ಹೇಳ್ತಾರೆ 1905ರಲ್ಲಿ ಏನಾಗ್ತದೆ ಅಂದರೆ ವಿಶ್ವ ಕಾರ್ಮಿಕರೇ ನಿಮಗೆಲ್ಲರೂ ಒಂದಾಗಿ ಒಂದಾದ ಮಾತ್ರ ನಿಮ್ಮ ಸಮಸ್ಯೆ ಏನಾಗ್ತದೆ ಪರಿಹಾರ ಆಗ್ತವೆ ಇಲ್ಲಪ್ಪ ಅಂದರೆ ಪ್ರಾಬ್ಲಮ್ಸ್ ಆಗಿ ಹಾಗೆ ಉಳ್ಕೊಂತಾವೆ ಅದಕ್ಕೋಸ್ಕರ ಅಂತ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಒಂದಾಗಲಿ ಹೋರಾಟ ಮಾಡಿರಿ ಹೋರಾಟ ಮಾಡಿದಾಗ ನಿಮಗೆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಎಷ್ಟು ತಾಸು ಕೆಲಸ ಮಾಡ್ತೀರೋ ಅಷ್ಟು ತಾಸು ಕೆಲಸಕ್ಕೆ ಸತ್ತಂತೆ ಕೂಲಿ ಸಿಗುತ್ತದೆ ಎಂಬಂತ ಮಾತನ್ನು ಸಹಿತ ಯಾರ್ಯಾರಲ್ಲೇ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ ಅದಕ್ಕೋಸ್ಕರ
ನೀವು ಹೋರಾಟ ಮಾಡುವಂತ ಮನೋಭಾವ ಇರಬೇಕಾಗುತ್ತೆ ಅಂತೇಳಿ ಹೇಳಬೇಕಾಗುತ್ತೆ. ಈ ರೀತಿಯಾಗಿ ಈ ಒಂದು ಹೋರಾಟ ಶೋಷಣೆ ಸೋಸಿಲ್ಪಡೋರ ನಡುವೆ ನಡೀತಕ್ಕಂಥ ನಿರಂತರವಾಗಿರುವಂಥ ಒಂದು ಸಂಘರ್ಷವಾಗಿತ್ತು. ಇವತ್ತಿಂದಲ್ಲ ನಿನ್ನಿದಾವೆ ಈ ಸಮಸ್ಯೆ, ಅಂದಿನಿಂದ ಇತ್ತು, ಇಂದಿಗೂ ಸಹಿತ ಶೋಷಣೆ ಎಂಬಂಥದ್ದಿದೆ. ಹೌದಾ, ಒಬ್ಬ ಕಂಪ್ನಿ ಮಾಲೀಕ ಒಂದು ಕಂಪ್ನಿ ಆಗ್ತಾನೆ, ಜಾಸ್ತಿ ಲಾಭನೂ ಪಡಿತಾನೆ, ಹೆಚ್ಚು ಶ್ರೀಮಂತ ಅಂತೇಳಿ ಉಲ್ಲಾಸ ಜೀವನ ನಡೆಸ್ತಕ್ಕಂಥವ್ರು ಕನಿಷ್ಠ ಜೀವನ ನಡೆಸ್ತಕ್ಕಂಥವ್ರು ಬಡವರಾಗ್ತಾರೆ, ಮತ್ತಷ್ಟು ಬಡತನಕ್ಕೆ ಬರ್ತಾರೆ. ಶ್ರೀಮಂತ ಶ್ರೀಮಂತ ಆಗ್ತಾ ಹೋಗ್ತಾ ಇರ್ತಾನೆ, ಬಡವ ಬಡವನಾಗ್ತಾ ಇರ್ತಾನೆ. ಹೌದಾ, ಈ ರೀತಿಯಾಗಿ ಶೋಷಣೆ ಆಗ್ತಕ್ಕಂಥದ್ದು ಇವತ್ತಿನ ಸಮಸ್ಯೆ ಅಲ್ಲ, ನಿನ್ನೆಯ ಸಮಸ್ಯೆ ಅಲ್ಲ, ಉಳ್ಳವರು ಇಲ್ಲದವರ ನಡುವಿನ ಸಂಘರ್ಷದ ಕಥೆಯೇ ಇತಿಹಾಸ ಎಂಬಂಥದ್ದನ್ನು ಸಹಿತ ಆತ ಹೇಳಿದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದಕ್ಕಾಗಿ ಈತ ಏನ್ಮಾಡ್ತಾನೆ, ಎರಡು ಕೃತಿಗಳನ್ನು ಬರೀತಾನೆ. ಮೊದಲನೇದಾಗಿ ದಾಸ್ ಕ್ಯಾಪಿಟಲ್, ದಾಸ್ ಕ್ಯಾಪಿಟಲ್, ದಾಸ್ ಕ್ಯಾಪಿಟಲ್ ಎನ್ನುವಂತಹ ಒಂದು ಕೃತಿಯನ್ನು ಬರೀತಾನೆ. ದಾಸ್ ಕ್ಯಾಪಿಟಲ್, ದಾಸ್ ಕ್ಯಾಪಿಟಲ್, ದಾಸ್ ಕ್ಯಾಪಿಟಲ್. ನೆಕ್ಸ್ಟ್ ನಂಬರ್ ಟೂ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಎನ್ನುವಂತಹ ಎರಡು ಕೃತಿಗಳನ್ನು ಬರೀತಾನೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಎನ್ನುವಂತಹ ಎರಡು ಕೃತಿಗಳನ್ನು ಬರೀತಾನೆ. ಇದರಿಂದ ಈತನಿಗೆ ಅನೇಕ ಸನ್ಮಾನಗಳು ಬರುತ್ತವೆ. ಬಂದ ನಂತರ ಈತನಿಗೆ ಅವಮಾನವನ್ನು ಸಹಿತ ಮಾಡ್ತಾರೆ. ಯಾರು ಮಾಡ್ತಾರೆ? ರಿಚ್ ಪಾರ್ಟಿಯವರು ಮಾಡ್ತಾರೆ, ಶ್ರೀಮಂತ ವರ್ಗದವರು ಮಾಡ್ತಾರೆ. ಯಾಕಂದ್ರೆ ಬಡವರ ಪರವಾಗಿ ಹೋರಾಟ ಮಾಡುವಂಥ ವ್ಯಕ್ತಿ ಈತಾಗಿದ್ದಲ್ಲ, ಅದಕ್ಕೋಸ್ಕರ ಈತನಿಗೆ ಅವಮಾನ ಆದ ಸಹಿತ ಈತೇನ್ ಮಾಡ್ತಾನೆ, ಪುವರ್ ಪಾರ್ಟಿಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದರಲ್ಲಿ ಈ ಎರಡು ವ್ಯಕ್ತಿಗಳಿಂದ ಇದು ಏನು ಮಾಡ್ತಾರೆ ಅಂದರೆ, ಜನರಿಗೆ ಮಾಹಿತಿ ಮುಚ್ಚುವಂಥ ಕೆಲಸ ಮಾಡ್ತಾರೆ. ನೀವೆಲ್ಲ ಒಂದಾಗಬೇಕು, ನಿಮ್ಮ ನಿಮಗೆ ಶೋಷಣೆ ಆಗ್ತಾ ಇದೆ, ಆ ಶೋಷಣೆಯಿಂದ ನೀವು ಹೊರಗೆ ಬರಬೇಕಾಗಿತ್ತಪ್ಪ, ನೀವು ಏನು ಮಾಡಬೇಕು, ನೀವು ಈ ರೀತಿಯಾಗಿ ಕೃತಿಗಳನ್ನು ಓದ್ರಿ, ಆ ಕೃತಿಯಲ್ಲಿ ಇರುವಂಥ ಕಾರವಾದ ಅಂಶವನ್ನು ತಿಳ್ಕೋರಿ, ನೀವೆಲ್ಲರೂ ಒಗ್ಗಟ್ಟಾಗ್ರಿ, ಹೋರಾಟದ ಧ್ವನಿಯಾಗಲಿ ಎನ್ನುವಂಥ ಮಾಹಿತಿಯನ್ನು ಸಹಿತ ಯಾರು ಮಾಡ್ತಾರಲ್ಲೇ, ಕಾಲು ಮಾಡಿಸೋರು ಮಾಡಿದ್ರು. ಮಾಡಿದಾಗ ಏನಾಗುತ್ತೆ, ಶ್ರೀಮಂತನು ಶ್ರೀಮಂತ ಆಗುವುದನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟರು. ಇದು ಯಾಕಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ, ಜನರಿಂದ ಆಳ್ವಿಕೆ ಮಾಡಲ್ಪಟ್ಟಂಥ ಸರ್ಕಾರ. ಅದಕ್ಕೋಸ್ಕರ ನಾವೆಲ್ಲರೂ ಹೆಂಗಿರ್ಬೇಕು, ಪ್ರಜೆಗಳ ಕಲ್ಯಾಣದಂತಿರಬೇಕು. ಏಕೀಕೃತ ಸರ್ಕಾರ ಅಂದಾಗ ಸಹಿತ ಆತ ಪ್ರಜೆಗಳ ಕಲ್ಯಾಣವೇ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಇಲ್ಲಿ ಕಾರ್ಮಿಕ ಸಹಿತ ಪ್ರಜೆಗಳ ಕಲ್ಯಾಣವನ್ನು ಪರಿಗಣಿಸುವಂಥ ವ್ಯಕ್ತಿಯಾಗಿತ್ತು ಅಂತೇಳಿ ನಾವು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥವ್ರು ಫೋರ್ತ್ ಒನ್, ಜೆ ಬಿ ಯುವಿ ಎಂಬಂಥವ್ರು ಬರ್ತಾರೆ. ಫೋರ್ತ್ ಒನ್ ಬರ್ತಕ್ಕಂಥವ್ರು ಯಾರಂದ್ರೆ ಜೆ ಬಿ ಯುವಿ. ಫೋರ್ತ್ ಒನ್ ಯಾವುದಾದ್ರು ಜೆ ಬಿ ಯುವಿ ಅವರ ಪ್ರಕಾರ, ಜೆ ಬಿ ಯುವಿ ಅವರ ಪ್ರಕಾರ ಇವರು ಒಬ್ಬ ಐರಿಶ್ ದೇಶದ ಇತಿಹಾಸಕಾರ ಮತ್ತು ಒಬ್ಬ ವಿದ್ವಾಂಸ ಅಂತೇಳಿ ಈತನನ್ನು ಕರಿಬೇಕಾಗುತ್ತೆ. ಈತನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಅಷ್ಟೇ ಅಲ್ಲದೆ ಈತನು ಇತಿಹಾಸ ಎಂದರೇನು ಎನ್ನುವುದರ ಬಗ್ಗೆ, ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಏನಾಗಲಿಲ್ಲ, ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಲ್ಲ ಎಂದು ಹೇಳಿದ್ದಾನೆ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಹೆಚ್ಚು ಅಲ್ಲ ಮತ್ತು ಕಡಿಮೆಯೂ
ಅಲ್ಲ ಎಂಬಂಥ ಮಾತನ್ನು ಹೇಳಿದ್ದಾನೆ. ಹೆಂಗೇಳಿದ? ಇತಿಹಾಸವು ಒಂದು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತ. ಏನು ಯಾಕೆ ಈ ಮಾತನ್ನು ಹೇಳಿದ್ನಂದ್ರೆ ವಿಮರ್ಶಾತ್ಮಕ ದೃಷ್ಟಿಕೋನದಲ್ಲಿ ಹೇಳೋಕೆ ಚಾಲು ಮಾಡ್ತಾನೆ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಯಾಕೆ ಹೇಳ್ತಾನಂದ್ರೆ ನಾವು ಹೇಳ್ತಿರ್ತೀವಿ ವಿಜ್ಞಾನ ವಿಭಾಗದವರು ಹೆಚ್ಚು, ಕಾಮರ್ಸ್ ವಿಭಾಗದವರು ಹೆಚ್ಚು, ಆರ್ಟ್ಸ್ ವಿಭಾಗದವರು ಕಡಿಮೆ. ಯಾಕ್ರಿ ಕಡಿಮೆ? ಯಾಕ್ರಿ ಕಡಿಮೆ? ಇಲ್ಲಿ ನಾವು ಹೇಳ್ತೀವಿ ಯಾಕೆ ಕಡಿಮೆ ಅಂದ್ರೆ ಇತಿಹಾಸ ಒಂದು ವಿಜ್ಞಾನ ಯಾರು ಹಿಂದಡೆ ಕೊಡಬೇಕಪ್ಪ ಅಂದ್ರೆ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರು ನಾನಾ ವಿಭಾಗದಲ್ಲಿ ನಾನಾ ಕ್ಷೇತ್ರದಲ್ಲಿ ಪುರಾತತ್ವ ಇಲಾಖೆಯಲ್ಲಿ IAS ಆಗಿ ಹೋಗಿರ್ತಕ್ಕಂಥವ್ರನ್ನು ನೋಡ್ತೀವಿ. ಯಾಕಂದ್ರೆ ಇತಿಹಾಸ ಒಂದು ವಿಜ್ಞಾನ ಇದ್ದಂತೆ. ಯಾವ ರೀತಿ ಹೇಳ್ತೀರಿ ನೀವು? ಹೇಳ್ತೀರಿ ಬರೇ ಅಂತ ಹೇಳ್ತೀರಿ. ಇಲ್ಲಿ ಇತಿಹಾಸ ಒಂದು ವಿಜ್ಞಾನ ಯಾಕಂದ್ರೆ ಇತಿಹಾಸ ಯಾವುದೇ ಕಾಲದ ಅಸ್ಥಿ ಮೂಳೆ ಅಸ್ಥಿ ಪಂಜರವನ್ನು ತೆಗೆದುಕೊಳ್ಳುತ್ತದೆ. ಇತಿಹಾಸ ತೆಗೆದುಕೊಂಡು ಅದನ್ನೇನು ಮಾಡುತ್ತಾ ಸಂಶೋಧನೆ ಮಾಡೋಕ್ಕೆ ಚಾಲು ಮಾಡುತ್ತಾ ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ಇತಿಹಾಸ ಹೇಳುತ್ತದೆ. ಆ ಅಸ್ಥಿ ಪಂಜರವನ್ನು ತೆಗೆದುಕೊಂಡು ಹೋಗಿ ವಿಜ್ಞಾನ ವಿಭಾಗಕ್ಕೆ ಕೊಟ್ಟಾಗ ವಿಜ್ಞಾನ ಏನು ಮಾಡ್ತಾರೆ? ಇದು ಮನುಷ್ಯಂದು ಅಥವಾ ಪ್ರಾಣಿದು ಅಂತೇಳಿ ಅಷ್ಟೇ ಮಾತ್ರ ಕೊಡುತ್ತದೆ. ವಿನಃ ಇದು ಇದೇ ಕಾಲಕ್ಕೂ ಸೂಕ್ಷ್ಮ ಶಿಲೆಯಿದ್ದು ಅಥವಾ ನಾಗರಿಕತೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಒಬ್ಬ ಇತಿಹಾಸಕಾರ ಏನು ಮಾಡ್ತಾನೆ? ಇದು ಇದೇ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಇತಿಹಾಸ ಮತ್ತೆ ಮಾಡಿದಪ್ಪ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ನಾಯಿಗಳನ್ನು ಕೂಡುವಂಥ ಒಂದು ಪದ್ಧತಿ ಇತ್ತು ಅಂತಕ್ಕಂಥದ್ದು ಇತಿಹಾಸ ಬೈಲಿಗಳಂತೆ. ವಿಜ್ಞಾನ ಮಾತ್ರ ಬೈಲಿಗೆ ಎಳೆಯುವುದಿಲ್ಲ. ವಿಜ್ಞಾನ ಏನು ಹೇಳ್ತಂದ್ರೆ ತನ್ನ ವೈಜ್ಞಾನಿಕದ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು. ಇತಿಹಾಸವು ಎಲ್ಲ ವಿಷಯಗಳ ಕೇಂದ್ರ ಸ್ಥಾನ ವಿಜ್ಞಾನ ಇತಿಹಾಸವಾಗಿದೆ. ಎಲ್ಲ ವಿಷಯಗಳ ಒಂದು ಕೇಂದ್ರ ಸ್ಥಾನ ಇತಿಹಾಸವಾಗಿದೆ. ಇತಿಹಾಸ ಕೇವಲ ಗತಿಸಿದ ಘಟನೆಗಳನ್ನು ಅಧ್ಯಯನ ಮಾಡುವುದಿಲ್ಲ, ಎಲ್ಲ ವಿಷಯಗಳ ಕೇಂದ್ರ ಸ್ಥಾನ ಅಂತಕ್ಕಂಥದ್ದು ಇತಿಹಾಸಕ್ಕಿದೆ. ಅದಕ್ಕೋಸ್ಕರ ಇತಿಹಾಸವನ್ನು ಎಂದದ್ದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಆ ಸಬ್ಜೆಕ್ಟ್ ಎಷ್ಟು, ಈ ಸಬ್ಜೆಕ್ಟ್ ಅಲ್ಲ ಕಡಿಮೆಯೂ ಅಲ್ಲ ಅಂತಕ್ಕಂಥದ್ದು ಯಾವುದೂ ಹೆಚ್ಚು ಅಲ್ಲ, ಯಾವುದೂ ಕಡಿಮೆ ಅಲ್ಲ. ಎಲ್ಲದನ್ನು ಸಹಿತ ದಾಖಲೆ ರೂಪ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು ಎಂದು ಹೇಳಿದ್ದಾನೆ. ದಾಖಲೆಗಳನ್ನು ಸಂಗ್ರಹಿಸುತ್ತದೆ. ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಸ್ಥಿ ಪಂಜರ, ಅದನ್ನು ಸಂಗ್ರಹಿಸುತ್ತದೆ. ಯಾವ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ನಾಣ್ಯಗಳು, ಅಲ್ಲಿರುವಂತಹ ಲಾಂಛನ ಆಗಿರ್ಬೋದು, ಅಲ್ಲಿರುವಂತಹ ಚಿಹ್ನೆಗಳಾಗಿರ್ಬೋದು, ಈ ರೀತಿಯಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದಿರೋದು ನಮ್ಮ ಇತಿಹಾಸವಾಗಿದೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದನ್ನು ಮೌಲ್ಯಮಾಪನ ಮಾಡುವಂತ ಒಂದು ಕೆಲಸ ಇತಿಹಾಸ ಮಾಡುತ್ತದೆ. ಅದಕ್ಕೋಸ್ಕರ ಇದು ಒಂದು ವಿಜ್ಞಾನವಾಗಿದೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತ. ಅಷ್ಟೇ ಅಲ್ಲದೆ ಇದು ಒಂದು ಪ್ರಯೋಗಶಾಲೆಯಾಗಿದೆ. ಎಲ್ಲ ವಿಷಯಗಳ ಸಂಖ್ಯೆ ಸಸ್ವಲ್ಪ ಅಧ್ಯಯನ ಮಾಡ್ತಾ ಪ್ರಯೋಗಶಾಲೆ ಅಂತ ಹೇಳ್ತೀವಿ. ಹೌದಾ? ಯಾವ ರೀತಿ ಹೇಳ್ತೀವಿ ನೀವು ಪ್ರಯೋಗಶಾಲೆ ಅಂದರೆ ಇದು ಇತಿಹಾಸ. ಹೌದಾ? ಇದೇನಿದೆ ಇತಿಹಾಸ ಸಬ್ಜೆಕ್ಟು. ಹೌದಾ? ಈ ಸಬ್ಜೆಕ್ಟ್ಗೆ ಏನು ಬರುತ್ತೆ ನಮಗೆ ಹಲವಾರು ಶಾಖೆಗಳು ಬರುತ್ತೆ. ಹೌದಾ? ಇಲ್ಲಿ ಸಮಾಜಶಾಸ್ತ್ರ ಬರುತ್ತೆ. ಹೌದಾ? ಒಂದೊಂದು ಸಂದರ್ಭದಲ್ಲಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ, ಒಂದೊಂದು ಸಂದರ್ಭದಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ, ಒಂದೊಂದು ಸಂದರ್ಭದಲ್ಲಿ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ, ಮತ್ತೊಂದು ಸಂದರ್ಭದಲ್ಲಿ ಭೂಗೋಳವನ್ನು ಸಹಿತ ಅಧ್ಯಯನ ಮಾಡ್ತೀವಿ, ಇನ್ನೊಂದು ಸಂದರ್ಭದಲ್ಲಿ ವಿಜ್ಞಾನ. ಹೌದಾ? ವಿಜ್ಞಾನವನ್ನು ಸಹಿತ ಅಧ್ಯಯನ ಮಾಡ್ತಕ್ಕಂಥದ್ದು. ನೋಡಿ ಇತಿಹಾಸ ಏನು ಮಾಡ್ತಿದ್ದು ನಮಗೆಲ್ಲ ಗೊತ್ತಿರುತ್ತೆ. ಒಂದ್ಸರಿ ರಾಜಕೀಯ ಜ್ಞಾನವನ್ನು ಅಧ್ಯಯನ ಮಾಡುತ್ತೆ, ಒಂದೊಂದು ಸಂದರ್ಭದಲ್ಲಿ ಅರ್ಥಶಾಸ್ತ್ರವನ್ನು ಆರ್ಥಿಕ ಚಟುವಟಿಕೆ ಕುರಿತು ಅಧ್ಯಯನ ಮಾಡುತ್ತಾ, ಇನ್ನೊಂದು ಕಡೆ ತತ್ವ ಅಂದ್ರೆ ಏನು, ಮಾನವೀಯ ಮೌಲ್ಯಗಳು ಅಂದ್ರೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ, ಇನ್ನೊಂದು ಕಡೆ ಭೂಗರ್ಭಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾ, ಭೂಗೋಳ ಬಗ್ಗೆ, ಇನ್ನೊಂದು ಕಡೆ ವಿಜ್ಞಾನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿರುವಂಥ ಸಂಸ್ಕೃತಿ ನಾಗರಿಕತೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಸಹಿತ ನಮ್ಮ ಇತಿಹಾಸವಾಗಿದೆ. ಅದಕ್ಕೋಸ್ಕರ ಇತಿಹಾಸವು ಏನದು ವಿಜ್ಞಾನವಾಗಿದೆ. ಇದು ಒಂದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ನೀವು ಹೇಳ್ತೀರಿ ವಿಜ್ಞಾನ ಬೇರೆ ಹೆಚ್ಚು ಜ್ಞಾನ ಕೊಡುತ್ತೆ, ಯಾವುದು ಹೆಚ್ಚು ಅಲ್ಲ ಯಾವುದು ಕಡಿಮೆ ಅಲ್ಲ, ಅದು ನಮ್ಮ ಮನೋಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇತಿಹಾಸವು ಒಂದು ವಿಜ್ಞಾನವಾಗಿದೆ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. JB Bhiri ಅವರು ಮತ್ತೆ ಮುಂದುವರೆದು ಹೇಳ್ತಾರೆ, ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ಒಂದು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ. ಇತ್ತೀಚಿನ ಒಂದು ಆಕಾಂಕ್ಷಿಗಳಿಗೆ ಏನಾಗೈತಪ್ಪ ಅಂದ್ರೆ ಅದೊಂದು ವಿಜ್ಞಾನವಾಗಿದೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಈ ವಿಷಯವನ್ನು ಇತಿಹಾಸಕಾರ ವಿಷಯವನ್ನು ಪ್ರಸ್ತುತಪಡಿಸುವಲ್ಲಿ ತನ್ನ ಪ್ರತಿಭೆಯನ್ನು ಕ್ರಿಯಾತ್ಮಕವಾದ ಒಂದು ರೀತಿಯಲ್ಲಿ
ಬಳಸಿಕೊಳ್ಳಬೇಕು ಎಂದು ಹೇಳಬೇಕಾಗುತ್ತೆ. ಇದು ಇತಿಹಾಸಕಾರ ಹೆಂಗಾಗಿರ್ಬೇಕಪ್ಪ ಅಂದ್ರೆ ತನ್ನ ಪ್ರತಿಭೆಯನ್ನು ಈತ ಕ್ರಿಯಾತ್ಮಕವಾಗಿ ಬಳಸಿಕೊಳ್ಬೇಕು ಅಂತೇಳಿ ಹೇಳಬೇಕಾಗುತ್ತೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಇದರಲ್ಲಿ ಮುಂದೆ ಬರುವಂತಹ ಅರ್ನಾಲ್ಡ್ ಆಯಂಬಿಯ ಜೆ ಬಿ ಇವರು ನೆಹರು ಅವರ ಪ್ರಕಾರ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ.